ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ಇವತ್ತು ನಾನು ಬಂದಿರೋದು ಬೆಂಗಳೂರಿನ ಬನ್ನೇರುಘಟ್ಟ ರೋಡ್ಗೆ. ಇಲ್ಲಿ ಸುಮಾರು 8 ವರ್ಷದಿಂದ ರಾತ್ರಿ 9 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೂ ಪ್ರಕೃತಿ ಟಿಫನ್ ಸೆಂಟರ್ನಲ್ಲಿ ಟಿಫನ್ ಸಿಗುತ್ತೆ. ಇವ್ರ ಸ್ಪೆಷಾಲಿಟಿ ಏನು ಅಂತ ಹೇಳಿದ್ರೆ ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ, ಮಸಾಲೆ ದೋಸೆ, ಪುಡಿ ದೋಸೆ, ಪುಡಿ ಮಸಾಲ, ಹೀಗೆ ಇನ್ನೂ ಮೆನು ತುಂಬ ದೊಡ್ಡದಾಗಿದೆ. ಈ ಎಲ್ಲ ಐಟಮ್ಗಳು ಬರೀ 3 ಅವರಲ್ಲಿ ಖಾಲಿಯಾಗುತ್ತೆ. ಸೊ ಬನ್ನಿ, ಟೈಮ್ ವೇಸ್ಟ್ ಮಾಡ್ದಿರಾ, ಈ ಒಂದು ವಿಡಿಯೋ ನೋಡೋಣ. ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಕಮೆಂಟ್ ಖಂಡಿತ ಮಾಡಿ. ಕ್ವಾಲಿಟಿ ಕೊಡಬೇಕು ಅಂತಲೇ ಮಾಡ್ತಿರೋದು ಸರ್, ಜನ ಚೆನ್ನಾಗಿರಲಿ ಅಂತ. ಹೌದು, ಹೋಮ್ ಸೊ ಕೊಯ್ಬೇಕು ಪೂರಾ.
ಕ್ವಾಲಿಟಿ ಮೇಂಟೈನ್ ಕ್ಯಾಮರ ಪಿಕ್ಚರ್ ಮೇಲೆ ಆಗೇ ಒಂದು ಐಟಮ್ ಬರುತ್ತೆ ಐಟಮ್ ಬನ್ನೆ ಕೇಳಿ ಅವ್ರಿ ಅಭಿ ಕೇಳಿ ತಮ್ಮ ಹೆಸರು ಸರ್? ಉಮೇಶ್ ಅಂತ. ಸೊ ಯಾವಾಗ ಶುರು ಮಾಡಿದ್ದು ಸರ್ ಇದು ಪ್ರಕೃತಿ ಟಿಫನ್ ಸೆಂಟರ್? ಶುರು ಆಗಿ 9 ವರ್ಷ ಆಯ್ತು, 20 ವರ್ಗೂ ನಡ್ಕೊಂಡು ಹೋಗ್ತಾ ಇದೆ. ಓಕೆ, ಪರವಾಗಿಲ್ಲ. ಓಕೆ, ಟೈಮಿಂಗ್ಸ್ ಏನಿದೆ ಸರ್? ಈವ್ನಿಂಗು 8:30 ಸ್ಟಾರ್ಟ್ ಆಗುತ್ತೆ. ಓಕೆ, 8 to 8:30 ನಾನು ಶಾರ್ಪ್ ಆಗಿ ಇಲ್ಲಿಗೆ ಬರ್ತೀನಿ. 8:30 ಸ್ಟಾರ್ಟ್ ಆಗುತ್ತೆ. ಓಕೆ, 12 ಗಂಟೆಗೆ ಕ್ಲೋಸ್ ಆಗುತ್ತೆ. ಓಕೆ, ಮತ್ತೆ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ 4:00 ಸ್ಟಾರ್ಟ್ ಆಗುತ್ತೆ. ಓಕೆ, 6:30 to 7:00 ಒಳಗಡೆ ಮುಗಿದೋಗುತ್ತೆ. ಹೇಗೆ ಐಡಿಯಾ ಬಂತು ಸರ್ ಈ ಥರದ್ದು ನೀವು ಒಂದು ಫುಡ್ ಕಾರ್ಟ್ ಓಪನ್ ಮಾಡಬೇಕು? ಇದು ಆ್ಯಕ್ಚುಲಿ ಐಡಿಯಾ ಬಂದು ನಾನು ಡ್ರೈವರ್ ಆಗಿದ್ದಾಗ ಇದು ಐಡಿಯಾ ಬಂದಿದ್ದು. ಆ್ಯಕ್ಚುಲ್ ಆಗಿ ಆಲ್ರೆಡಿ ಆಲ್ಮೋಸ್ಟ್ ನಾನು ಕಾಶ್ಮೀರ್ ಟು ಬೆಂಗಳೂರೆಲ್ಲ ಕಾಶ್ಮೀರ್ ಟು ಕನ್ಯಾಕುಮಾರಿವರೆಗೂ ಆನ್ ರೋಡ್ ನನ್ನ 14 ಇಯರ್ಸ್ ಎಕ್ಸ್ಪೀರಿಯನ್ಸ್. ಓಕೆ, ಸಾಕಾಯ್ತು ನನಗೆ. ಎಲ್ಲ ಥರನೂ ಡ್ರೈವಿಂಗ್ ಮಾಡಿದ್ದಾಯ್ತು, ಸ್ಪೇರ್ ಡ್ರೈವರ್ಸಿಂದ ಹಿಡಿದು ನಮ್ಮ ಡ್ರೈವ್ಯೂ ಈಸಿ ಡ್ರೈವು. ಸೊ ತಾಜ್ ವ್ಯೂ ಅಂತ, ವೆಸ್ಟ್ ಎಂಡು, ಲೀಲಾ ಪ್ಯಾಲೇಸು, ಎಲ್ಲ ಕಡೆ ಕೆಲಸ ಮಾಡಿ ಬಂದೆ. ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಮನ್ಸಿಗೆ ಬಂದಿಲ್ಲ. ಸೊ ಇದು ಬಂದು ನಾವು ಆ್ಯಕ್ಚುಲಾಗಿ ಬಂದು ನಾನು ನನ್ನ ಗುರುಗಳಾದವರು ಮನೆ ಪಕ್ಕದಲ್ಲಿದ್ದರು, ಹೊಡೆದು ಹೊಡೆದು ಕರ್ಕೊಂಡು ಹೋಗೋರು. ಒಂದು ಪೆಚ್ ಇತ್ತು ಅಷ್ಟೇ ಇದು. ಓಕೆ, ಸೊ ಅಲ್ಲಿ ಇಲ್ಲಿ ಫಂಕ್ಷನ್ಗಳಾದಾಗ ನನ್ನ ಜೊತೆ ಕರ್ಕೊಂಡು ಹೋಗೋರು, ಮಾಡೋರು, ಇದು ಮಾಡೋರು. ಸೊ ಆಲ್ಮೋಸ್ಟ್ ನಾನು ಇಂಡಿಯಾ ಪೂರ್ತಿ ಸುತ್ತಿದಾಗ ನನಗೆ ಒಂದು ಅನಿಸಿದ್ದು ಏನಂತಂದರೆ, ಓಮ್ಲಿ ಫುಡ್ ಇಲ್ಲ, ಬಟ್ ಇವಾಗ ಇದೆ. ಹೌದು, ಬಟ್ ಆದಷ್ಟು ಓಮ್ಲಿ ಫುಡ್ ಎಲ್ಲೂ ಕಡೆ ಸಿಗ್ತಾ ಇಲ್ಲ, ಕಮ್ಮಿ ತುಂಬ. ಸೊ ಯಾಕೆ ನಾನು ಒಂದು ಮಾಡಬಾರ್ದು ಸೊ ಅಂತೇಳಿ ಮಾಡಿದೆ. ಸೊ ಇವತ್ತು ಅನ್ನಪೂರ್ಣೇಶ್ವರಿ ಏನು ನನಗೇನು ಕಡಿಮೆ ಏನು ಮಾಡಿಲ್ಲ, ಜನ ತುಂಬ ಇಷ್ಟಪಟ್ಟಿದ್ದಾರೆ. ಓಕೆ, ಸೊ ಥ್ಯಾಂಕ್ಸ್ ಫಾರ್ ಪೀಪಲ್ಸ್. ಓಕೆ ಸರ್, ಇಲ್ಲೇನು ಮಾಡ್ತಾರದು? ಇದು ಪುಡಿ ಇಡ್ಲಿ ಅಂತ. ಓಕೆ, ಇದು ನಮ್ಮ ಹೋಟ್ಲ್ ಸ್ಪೆಷಲ್. ಸ್ಪೆಷಲ್? ಹೌದು, ತುಂಬ ಜನ ಇಷ್ಟಪಡುವಂಥ ಒಂದು ಐಟಮ್ ಇದು. ಓಕೆ, ಇದ್ರ ಜೊತೆಗೆ ಪುಡಿ ಇಡ್ಲಿ, ಪುಡಿ ದೋಸೆ ಎರಡೂ ಇದೆ. ಇದು ಪುಡಿ ದೋಸೆ? ಇದು ಪುಡಿ ದೋಸೆ, ಇದು ಪುಡಿ ಇಡ್ಲಿ. ನಂದಿನಿ ಗೀ ಹಾಕಿದ್ದೀರಾ? ಹೌದು. ಓಕೆ, ಎರಡರಲ್ಲೂ ನಂದಿನಿ ಗೀ ಬಿದ್ದೇ ಬೀಳತ್ತೆ. ಓಕೆ, ತವಾದ ಮೇಲೆ ಏನೇ ಬಿದ್ದರೂ ನಂದಿನಿ ಗೀ ಬಿದ್ದೇ ಬೀಳತ್ತೆ ನಿಮಗೆ. ಓಕೆ, ಸೊ ಏನೇನು ಸಿಗುತ್ತೆ ಸರ್ ನಿಮ್ಮಲ್ಲಿ? ನಮ್ಮಲ್ಲಿ ರಾಗಿ ರೊಟ್ಟಿ ಈವ್ನಿಂಗು ನಿಮಗೆ 8:30 to 12 ರಾಗಿ ರೊಟ್ಟಿ, ಚಪಾತಿ, ಅಕ್ಕಿ ರೊಟ್ಟಿ, ದೋಸೆ ಇರುತ್ತೆ, ಇಡ್ಲಿ ಇರುತ್ತೆ. ಎವ್ರಿ ಡೇ ಒಂದೊಂದು ರೈಸ್ ಚೇಂಜ್ ಇರುತ್ತೆ, ವಡ ಚೇಂಜ್ ಇರುತ್ತೆ. ಇನ್ ಮಾರ್ನಿಂಗ್ ನಿಮಗೆ ಮಾರ್ನಿಂಗು ಅಂತ ಬಂದಾಗ ನಿಮಗೆ ಗುರುವಾರ, ಶುಕ್ರವಾರ, ಶನಿವಾರ 3 ದಿವಸ ಕಂಪಲ್ಸರಿ ನಿಮಗೆ ಮಶ್ರೂಮ್ ಬಿರಿಯಾನಿ ಇದ್ದೇ ಇರುತ್ತೆ. ಎವ್ರಿ ಡೇ ಕಂಪಲ್ಸರಿ 3 ದಿವಸ ಕಂಪಲ್ಸರಿ ಮಶ್ರೂಮ್ ಬಿರಿಯಾನಿ. ಓಕೆ, ಮತ್ತು ದೋಸೆ, ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ, ಚಪಾತಿ ಮಾತ್ರ ಇರಲ್ಲ, ಇನ್ನೊಂದು ಉಳಿದಿದ್ದು ಎಲ್ಲ ಐಟಮ್ಸು ಇರುತ್ತೆ ನಿಮಗೆ. ನಿಮ್ಮ ಲೊಕೇಶನ್ ಅಂತ ಹೇಳ್ಬಿಡಿ ಸರ್. ವೇಗಾ ಸಿಟಿ ಮಾಲು ಆಪೋಸಿಟು ಮಾರುತಿ ಶೋರೂಮು, ಸೊ ಬನ್ನರ್ಘಟ್ಟ ರೋಡು. ಇಲ್ಲಿ ಬಂದರೆ ನೀವು ಸರ್ಕಲ್ಗೆ ಬಂದಿದ ತಕ್ಷಣ ನನ್ನ ಅಂಗಡಿ ಕಾಣಿಸುತ್ತೆ, ಪ್ರಕೃತಿ ಟಿಫನ್ ಸೆಂಟರ್ ಅಂತ. ಓಕೆ, ರೇಟ್ ಎಲ್ಲ ಎಷ್ಟಿದೆ? ನಮ್ಮಲ್ಲಿ ನಿಮಗೆ ದೋಸೆ ಪ್ರೈಸು 50 ರುಪೀಸಿಂದ ಸ್ಟಾರ್ಟ್ ಆಗುತ್ತೆ. ಓಕೆ, ರೈಸ್ ಎಲ್ಲ ನಿಮಗೆ 40 ರುಪೀಸಿಂದ ಸ್ಟಾರ್ಟ್ ಆಗುತ್ತೆ. ಮಶ್ರೂಮ್ ಬಿರಿಯಾನಿ ಬಂದು ನಿಮಗೆ 60 ರುಪೀಸ್, 10 ರುಪೀಸ್ ಇಡ್ಲಿ, 10 ರುಪೀಸ್ ಪರ್ ಪೀಸ್ ಇಡ್ಲಿ, 10 ರುಪೀಸ್ ನಿಮ್ಗೆ ಯಾವತ್ತೇ ಬಂದರೂ. ಇನ್ನೂ 5 ವರ್ಷ ಬಿಟ್ಕೊಂಬಂದ್ರು ನನ್ನ ಹೋಟ್ಲಲ್ಲಿ ಇಡ್ಲಿ ಮಾತ್ರ 10 ರುಪೀಸೇ ಇರುತ್ತೆ. ಓಕೆ, ಸೊ ಇದು ಬಡವ್ರ ಬಾದಾಮಿ ಅನ್ನೋದು ಒಂದು ಇದಿದೆ. ಸೊ ಆ ಇಡ್ಲಿ ನಾನು ಅದಕ್ಕೋಸ್ಕರ ಅದನ್ನ ಮಾತ್ರ ನಾನು ರೇಟ್ ಜಾಸ್ತಿ ಮಾಡಲ್ಲ. ಓಕೆ, ಬೇರೆ ಏನೇ ಮಾಡಿದ್ರು ಅದೊಂದು ಮಾತ್ರ ನಾನು ರೇಟ್ ಜಾಸ್ತಿ ಮಾಡಲ್ಲ. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್, ನಮಸ್ಕಾರ.